जिला संघ चालक श्री वेंकटेश सागर अवरे विधान परिषत् सदस्य राम जन्मभूमि होराट दल्ली भागवत स्नेहितर आर के सिद्रामण्ण दिन नेनपाता है नन 500 वर्षद प्रभु रामचंद्र हुट्टिद जगह ध्वंस दिन ಎರಡನೇದು 1992 ಡಿಸೆಂಬರ್ 6 ಧ್ವಂಸ ಮಾಡಿದಂತ ಜಾಗದಲ್ಲಿ ಬಾಬರ್ ಮಸೀದಿಯನ್ನ ಕಟ್ಟಿದಂತ ಜಾಗದಲ್ಲಿ ನಾವು ಗುಲಾಮರಲ್ಲ ನಾವು ಸ್ವಾಭಿಮಾನಿಗಳು ಅಂತ ತೋರಿಸಿ ಡಿಸೆಂಬರ್ 6 1992 ರಲ್ಲಿ ಆ ಗುಲಾಮಗಿರಿಯ ಸಂಕೇತವಾಗಿದ್ದಂತ ಬಾಬರಿ ಮಸೀದಿಯನ್ನ ಧ್ವಂಸ ಮಾಡಿದ್ದಿನ ಅದ ಎರಡನೇದು ಅದನ್ನ ಕೂಡ ನಾನು ನೆನಪಡಿಸುತ್ತೇನೆ ಮೂರನೇದು ಇವತ್ತಿನ ದಿನ ಫೆಬ್ರವರಿ ಆಗಸ್ಟ್ 5ನೇ ತಾರೀಕು 2020 ಇಡೀ ಪ್ರಪಂಚ ರಾಷ್ಟ್ರಭಕ್ತರು ದೈವಭಕ್ತರು ಸಂತೋಷಪಡಂತ ದಿನ ಪ್ರಭು ಶ್ರೀರಾಮಚಂದ್ರನ ಆ ಒಂದು ಧ್ವಂಸವಾಗಿದ್ದಂತ ಮಂದಿರವನ್ನ ಭವ್ಯವಾದ ಮಂದಿರವನ್ನ ಕಟ್ಟಂತ ದಿನ ಇವತ್ತಾಗಿದೆ ಈ ಮೂರು ದಿನ ದೈವಿಟ್ಟು ನಮ್ಮ ಇಡೀ ದೇಶದ ಜನ ನೆನಪಿಟ್ಕೋಬೇಕು ನಮ್ಮ ಶ್ರದ್ಧಾ ಕೇಂದ್ರಗಳನ್ನ ಧ್ವಂಸ ಮಾಡಿದ್ರು 500 ವರ್ಷದ ಕೆಳಗೆ ಆ ಒಂದು ರಿವೆಂಜ್ ಅನ್ನು ತೀರಿಸಿಕೊಂಡ್ವಿ ಸ್ವಾಭಿಮಾನದ ದಿನವಾಗಿ 1996 ಡಿಸೆಂಬರ್ 6 ತುಗುಲಾಮಗಿರಿಯ ಸಂಕೇತ ಕಿತ್ತೋಯ್ತು ಇವತ್ತು ದಿನ ಮತ್ತೆ ಸ್ವಾಭಿಮಾನದ ರೂಪದಲ್ಲಿ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರವನ್ನು ಕಟ್ಟತಾ ಇದ್ದೇವೆ ಅವತ್ತು ಕೂಗಿದ್ವಿ ನಾವು ಲಾಠಿ ಗೋಲಿ ಕಾಯೆಂಗೆ ಮಂದಿರ ವಹಿ ಬನಾಯೆಂಗೆ ಈ ಕೂಗಿದ್ದು ಎಲ್ಲಾ ದೇಶಭಕ್ತರಿಗೂ ನೆನಪಿದೆ ದೈವ ಭಕ್ತರು ನೆನಪಿದೆ ಹಾಗಾಗಿ ಇವತ್ತಿನ ದಿನ ನಮ್ಮೆಲ್ಲರೂ ಕೂಡ ಜೀವನದಲ್ಲಿ ಸಾರ್ಥಕವಾಗಿದ್ದ ದಿನ ಅಂತ ಭಾವಿಸ್ತಾ ಇಡೀ ದೇಶದ ಜನರು ಕನಸಿದೆ ಒಂದು ಶ್ರೀಕೃಷ್ಣನ ಜನ್ಮಸ್ಥಾನ ಮಥುರಾ ಎರಡನೇದು ಕಾಶಿ ವಿಶ್ವನಾಥನ ದೇವಸ್ಥಾನ ನಾನು ಮಥುರಾಕ್ಕೂ ಹೋಗಿದ್ದೇನೆ ಕಾಶಿಯ ವಿಶ್ವನಾಥನ ಜಾಗಕ್ಕೂ ಹೋಗಿ ನೋಡ್ಕೊಂಡು ಬಂದಿದ್ದೇನೆ ಅಲ್ಲಿ ಇನ್ನೂ ಎರಡು ಗುಲಾಮರು ಗುಲಾಮರು ಅಂತ ತೋರಿಸ್ತಾ ಇರಂತ ಸಂಕೇತಗಳಲ್ಲಿದೆ ಆ ಮಸೀದಿಗಳಲ್ಲಿದೆ ಮಥುರಾದಲ್ಲಿ ಶ್ರೀಕೃಷ್ಣನ ಜನ್ಮಸ್ಥಾನಕ್ಕೆ ನಾನು ಹೋದಾಗ ಭಕ್ತಿಯಿಂದ ಕೃಷ್ಣನ ನಮಸ್ಕಾರ ಮಾಡಬೇಕು ಅಂತಂದ್ರೆ ಪಕ್ಕದಲ್ಲಿ ಕಾಣ್ತಾ ಇದೆ ಅರ್ಧ ಗೋಡೆ ನೀನು ಗುಲಾಮ 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 ಅಂತ ಇವತ್ತು ಕೆಣಕ್ತಾ ಇದೆ ಕಾಶಿಗೆ ಈಶ್ವರನ ದೇವಸ್ಥಾನಕ್ಕೆ ಹೋದಾಗ ಆ ವಿಶ್ವನಾಥನ ದರ್ಶನ ಮಾಡಿ ನಮಸ್ಕಾರ ಮಾಡಬೇಕು ನಮ್ಮ ಜೀವನ ಸಾರ್ಥಕ ಮಾಡ್ಕೋಬೇಕು ಅಂತ ಅಲ್ಲೋದ್ರೆ ಅಲ್ಲೂ ಕೂಡ ಅನ್ಸತ್ತೆ ನೀನಿನ್ನೂ ಗುಲಾಮ ಹಾಗಾಗಿ ಇಡೀ ದೇಶದ ವಿಶ್ವದ ರಾಷ್ಟ್ರಭಕ್ತರ ಹಿಂದುತ್ವವಾದಿಗಳ ಕನಸಿದೆ ಆ ಒಂದು ಇವತ್ತು ಯಾವ ರೀತಿ ಪ್ರಭು ಶ್ರೀರಾಮಚಂದ್ರನ ಮಂದಿರವನ್ನ ಗುಲಾಮಗಿರಿಯ ಸಂಕೇತವನ್ನು ಕಿತ್ತಾಕಿ ಭವ್ಯ ಮಂದಿರವನ್ನ ಇವತ್ತು ಕಟ್ಟತಾ ಇದೀವೋ ಇವತ್ತಿಲ್ಲ ನಾಳೆ ನನಗೆ ಪೂರ್ಣ ವಿಶ್ವಾಸ ಇದೆ ಅಲ್ಲಿ ಏನು ಮಥುರಾದಲ್ಲಿ ಮಸೀದಿ ಜಾಗದಲ್ಲಿ ಗುಲಾಮ ಅಂತ ನೆನಪು ಮಾಡ್ಕೊಳ್ತಾ ಇರೋದ ಕಟ್ಟಡ ಮಸೀದಿ ಅದು ಧ್ವಂಸ ಆಗುತ್ತೆ ಕಾಶಿನಲ್ಲಿ ವಿಶ್ವನಾಥರ ಜಾಗದಲ್ಲಿ ಇರಂತ ಮಸೀದಿ ಅದು ಧ್ವಂಸವಾಗಿ ಮಥುರಾ ಮತ್ತು ಕೃಷ್ಣನ ಜಾಗ ಅದೇ ರೀತಿ ಕಾಶಿ ವಿಶ್ವನಾಥರ ಜಾಗ ಇವತ್ತಿಲ್ಲ ನಾಳೆ ಮುಕ್ತವಾಗಿ ಅಲ್ಲೂ ಕೂಡ ಮಂದಿರಗಳಾಗತ್ತೆ ಅಂತ ವಿಶ್ವಾಸದಲ್ಲಿ ನನ್ನ ಮಾತನ್ನು ಮುಗಿಸ್ತೇನೆ ಈ ಒಂದು ಪಣವನ್ನ ಇವತ್ತು ತೊಡನ ಭಕ್ತಿಪೂರ್ವಕವಾಗಿ ಯಾರು ಇವತ್ತು ನಾವು ಇವತ್ತು ಭಕ್ತಿಯಿಂದ ರಾಷ್ಟ್ರಭಕ್ತಿಯಿಂದ ಯಾವ ರೀತಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾ ಇದ್ದೇವೆ ಅದೇ ರೀತಿ ರಾಷ್ಟ್ರಭಕ್ತಿಯಿಂದ ಹಿಂದುತ್ವದಿಂದ ಆ ಒಂದು ಮಥುರಾ ಮತ್ತು ಕಾಶಿಯನ್ನು ಮುಕ್ತ ಮಾಡಿ ಯಾವುದೇ ರಾಷ್ಟ್ರಭಕ್ತರು ದೈವ ಭಕ್ತರು ಆ ದೇವಸ್ಥಾನಗಳಿಗೆ ಹೋದಾಗ ಭಕ್ತಿಯಿಂದ ಸಂತೋಷದಿಂದ ತನ್ನ ಜೀವನವನ್ನ ಸಾರ್ಥಕ ಆಯ್ತು ಅಂತ ಹೇಳ್ಕೊಂಡ್ ಬರಂತ ದಿನ ಆದಷ್ಟು ಬೇಗ ಹತ್ರ ಬರಲಿ ಅಂತೇಳಿ ಆ ಭಗವಂತ ರಾಮಚಂದ್ರನ ಪ್ರಾರ್ಥನೆ ಮಾಡಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ.